ಹರಿಯೋಂ ಅಂಬದ್ನೆ ನಾನು ರೋಹಿಣಿ ಗುರ್ವಿ ಅಂತ ಹೇಳಿ 15 ವರ್ಷ ಅದನ್ನ ಬಾಪು ಕಡೆಯಿಂದ ನಡ್ಕೊಳ್ಳಕತ್ತೆ ಆಮೇಲೆ ಸಿಬಿ ನಗರ ಉಪಾಸನ ಸೆಂಟರ್ ಒಳಗೆ 15 ವರ್ಷ ಅದ ಮಾಡ್ಲಿಕತ್ತೆ ನನ್ನ ಮಗಳು 8 ವರ್ಷದಕ್ಕೆ ನಿಕಿತಾ ಗುರ್ವಿ ಅಂತ ಹೇಳಿ ಅವಳಿಗೆ ಫಸ್ಟ್ ಕೂಸಿದ್ದಾಗಿಂದಲೇ ಹಾರ್ಟಿನ್ಸ್ ಪ್ರಾಬ್ಲಮ್ ಇತ್ತು ಹುಟ್ಟಿದಾಗಿಂದಲೇ ಮೂರ್ತಿ ಎರಡು ಮೂರು ದಿವಸಕ್ಕೆ ಹಾರ್ಟ್ ಎವ ಮೂರು ಹೋಲದಾವ ಅಂತ ಹೇಳಿದ್ರು ಅಕ್ಕಿಗೆ ನಾನು ಮೃಣಾಲ್ ಅವ್ರಿಗೆ ಬಂದು ಹೇಳಿದೆ ಹಿಂಗೆ ನನ್ನ ಮಗಳ ಪ್ರಾಬ್ಲಮ್ ಆಗಲ್ಲ ಮತ್ತೆ ಹಿಂಗೆ ಮೂರು ಹೋಲದ ಮಾಡ್ತೀವಿ ಅಂತ ಹೇಳಿದೆ ಆಮೇಲೆ ಅವ್ರಂದ್ರು ಏನು ಇದು ಮಾಡ್ಕೋಬೇಡ ಸ್ಕ್ಯಾನಿಂಗ್ ಮಾಡಿಸ್ರಿ ಫಸ್ಟ್ ಆಮೇಲೆ ನೋಡೋಣ ಅಂತ ಆಮೇಲೆ ಆತಾಗಿನ ಗುರುಕ್ಷೇತ್ರ ಮಂತ್ರ ಆಮೇಲೆ ಅವೆಲ್ಲ ಶ್ಲೋಕಗಳು ಓದ್ಕೊಂತಾನ ಇದು ಕಂಟಿನ್ಯೂ 15 ದಿವಸ ಅವಳೇ ಮಾಡ್ಕೊಂತಿದ್ದೆ ಆಮೇಲೆ 15 ದಿವಸ ಆದ್ಮೇಲೆ ಮತ್ತೆ ಅವ್ರೇನೆ ಅಂದ್ರು ಇಲ್ಲ ನೋಡ್ ಸ್ಕ್ಯಾನಿಂಗ್ ಮಾಡಿ ನೋಡ್ರಿ ಏನಾಗತ್ತ ಪ್ರಾಬ್ಲಮ್ ಅಂತಂದ್ರೆ ಸ್ಕ್ಯಾನಿಂಗ್ ಮಾಡಿ ನೋಡಿದ ಕೂಡಲೇ ಮೂರು ಹಾರ್ಟ್ ಹೋಲ್ ಇದ್ದು ಅವೆಲ್ಲ ಕವರ್ ಆಗಿಬಿಟ್ಟದು ಅವಾಗಿಂದ ನಾನು ಪ್ರತಿನ 15 ವರ್ಷ ತಂದ್ರು ಏನಾರು ಕೇಳಿದೆಲ್ಲ ಬಾಪು ಅಂತ ಅಷ್ಟೇ ಮನಸ್ಸು ಹೇಳ್ಕೊತೇನೆ ಬಾಪು ಎಲ್ಲ ನನ್ನ ಕೃಪೆ ನನ್ನ ಮ್ಯಾಲ ಇದ್ದಾರೆ ಏನಿದ್ರು ಸಾಲ್ವ್ ಮಾಡ್ತಾನೆ ಬಾಪು ಅಂತ ಹೇಳಿ ಆಮೇಲೆ ಅಷ್ಟೇ ಹೆಲ್ತ್ ಪ್ರಾಬ್ಲಮ್ ಸ್ವಲ್ಪ ಸ್ವಲ್ಪ ಇದ್ದದಕ್ಕೆ ಹೆಲ್ತ್ ಪ್ರಾಬ್ಲಮ್ ಇಲ್ಲ ಅನ್ನಂಗಿಲ್ಲ ಆಮೇಲೆ ಮನ್ಮೇಲೆ ಒಂದು ತಿಂಗಳ ಹಿಂದಕ್ಕೆ ಎಂಡ್ ಸ್ಟೋನ್ ಆಗ ಹೊಟ್ಟಿನೂ ಭಾಳ ಅಲ್ಲ 8 ದಿನ ಸುಟ್ಟಾ ಬಿಟ್ಟಿದ್ಲ ಆಮೇಲೆ ಸ್ಕ್ಯಾನಿಂಗ್ ಮಾಡಿಸಿದ್ವಿ ಇಲ್ಲ ಸ್ಟೋನ್ ಆಗವಾಕಿಗೆ ಅಂತ ಹೇಳಿದ್ರು ಮತ್ತೆ ಏನಪ್ಪ ಬಾಪು ಮತ್ತೆ ಬರೀ ಹಗಲೆಲ್ಲ ಇದ ಅಂತಾನೆ ಮನಸ್ಸು ಅನ್ಕೊಂತ ಆಮೇಲೆ ಒಂದ್ ದಿವಸ ಬಂದ ಹಿಂಗ ನೀರ್ ಹಾಕೊಟ್ಟೆ ಈಸಿಗೆ ನೋಡೋಣ ಒಂದ್ 8 ದಿವಸ ಕಡಿಮೆ ಆಗಲ್ಲ ಔಷಧ ಹಿಂಗೆಲ್ಲ ಕೊಡಕ್ಕೆ ಇವಾಗ ಸ್ವಲ್ಪ ಸ್ವಲ್ಪ ಆರಾಮ ಅನ್ಸದ ಏನಿದ್ರು ಒಟ್ ಬಾಪುಂದ ಉದಿ ಹಾಕಿ ಹಿಂಗೆಲ್ಲ ಉದಿ ಹಚ್ಚಿ ಎಲ್ಲ ಇದು ಮಾಡ್ತೇನೆ ಮಕ್ಕಳಿಗೆ ಆಮೇಲೆ ನಮ್ ಇನ್ನೊಂದು ಅನುಭವ ಹೇಳ್ಬೇಕಂದ್ರೆ ನಮ್ಮ ಅಪ್ಪಾಜಿದು ಸಂಕ್ರಾಂತಿ ಟೈಮಿಗೆ ನಾವು ಪ್ರಪತ್ತಿ ಮಾಡ್ತೀವಿ ಈ ಸಲ ಕರೋನಾ ಟೈಮಿಗೆ ಪ್ರಪತ್ತಿ ಆಗ್ಲಿಲ್ಲಲ್ಲ ಅವ್ರು ಒಂದ್ ದಿವಸ ಸಂಕ್ರಾಂತಿ ಟೈಮಿಗೆ ಊಟಕ್ಕಂತ ಹೊರಗಡೆ ಅಂತ ಹೋಗಿದ್ರು ಅವಾಗಲೇ ಅಲ್ಲಿ ಸ್ವಲ್ಪ ಅವ್ರಿಗೆ ಪ್ರಾಬ್ಲಮ್ ಆಗಕ್ ಸ್ಟಾರ್ಟ್ ಆಯ್ತಂತೆ ಒಂದ್ ಕಾಲ್ ಜಗ್ಗುದು ಸ್ವಲ್ಪ ಬಾಯಿ ಕಡೆಯಿಂದ ಸ್ವಲ್ಪ ಇದೆ ಬರೋದು ಅನ್ಕೊಳ್ಳಿ ಪ್ರಾಬ್ಲಮ್ ಅನ್ಕೊ ಆಗಿಂದಾಗ ಇಮಿಡಿಯೇಟ್ ನಮ್ ಅಣ್ಣ ಹಾಸ್ಪಿಟಲ್ ಕರ್ಕೊಂಡ್ಬಂದ್ರು ಇವ್ರಿಲ್ಲ ನೀವು ಬೇರೆ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ಬೇಕು ಅನ್ಕೊಳ್ಳೆ ಇಲ್ಲೇ ಸ್ಪಂದನ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದೆ ಆಮೇಲೆ ನಮ್ಮ ಅಣ್ಣ ಫೋನ್ ಮಾಡಿದ ಹಿಂಗಾಗೈತಿ ಪಪ್ಪಾಗ ಮತ್ತ ಬಾ ಅನ್ಕೊಳ್ಳ ಆಗಿಂದಾಗನೇ ಹೋದ್ವಿ ಎಲ್ಲರೂ ಹೋದ ತಕ್ಷಣ ಇಲ್ಲ 8 ದಿವಸ ನೋಡೋಣ ರೀ ಏನಾಗದ ಅಂತ ಗೊತ್ತಾಗತ್ತ ಅನ್ಕೊಳ್ಳಿಲ್ಲ ಇಲ್ಲಿ ಗಂಟ್ಲು ಕಡೆ ನರ ಬ್ಲಾಕ್ ಆಗ್ಯಾವ ಅಂತ ಹೇಳಿದ್ರಿ ಆಮೇಲೆ 8 ದಿವಸ ಆದ್ಮೇಲೆ ಅಲ್ಲಿಂದ ಕರ್ಕೊಂಡ್ ಬಂದ್ವಿ ಕರ್ಕೊಂಡ್ ಮನ್ಯಾಗನ ನೋಡೋಣ ಏನಂತ ಒಂದ್ ತಿಂಗ್ಳು ಬಿಟ್ಟಿ ಅದೇ ಜನವರಿ ಆಗಿತ್ತು ಫೆಬ್ರವರಿ 7 ತಾರೀಕಿಗೆ ಸೋಮವಾರ ದಿವಸ ಇತ್ತು ಅವಾಗ ಇಲ್ಲ ಡಾಕ್ಟರ್ ಇಮಿಡಿಯೇಟ್ ಬೇಡ ಬ್ಲಾಕ್ ಆಗೇ ಬಿಟ್ಟದ 1% ಉಳ್ದದ ಆಮೇಲೆ ನೀವ್ ಅದ್ ಕರ್ಕೊಂಡ್ ಬಂದ್ಬೇಡ್ರಿ ಅಂತಂದ್ರೆ ನಾನಂದ್ರೆ ಬಾ ಅಪ್ಪಾಜಿ ಇಷ್ಟ ಬಾಪು ನಡ್ಕೋತೀನಿ ಸಂಕ್ರಮಣ ಟೈಮಿಗೆ ಎಲ್ಲಾ ಮಾಡ್ತಿ ಬಾಪು ಎಲ್ಲಾ ಕಾಪಾಡ್ತಾನೆ ಹೋಗ್ರಿ ಅಪ್ಪಾಜಿ ಏನಾಗೋದಿಲ್ಲ ಅಂತ ಆ ಟೈಮಿಗೆ ಬಂದ ಹೋಗಿ ಅವ್ರು ಅವತ್ತೇ ಸೋಮವಾರ ಬೆಳಗ್ಗಿಂದ ಇದು ಮಾಡಿ 12 ಗಂಟೆ ಅಣ್ಣ ಕರ್ಕೊಂಡೋದ ಆಮೇಲೆ ಇಲ್ಲ ಈ ಇಮಿಡಿಯೇಟ್ 3:30 ಆಪರೇಷನ್ ಮಾಡಿಸ್ಬೇಕು ನೀವು ಇಮಿಡಿಯೇಟ್ ಬಾಳ ಬ್ಲಾಕ್ ಆಗದ ಅನ್ಕೊಳ್ಳದೆ 3:30 6:30 7 ಗಂಟೆ ಮಟ್ಟ ಆಪರೇಷನ್ ಮಾಡಿದೆ ಅವಾಗ ಗುರುಕ್ಷೇತ್ರ ಮಾತ್ರ ಒಂದ್ ಮನಸ್ಸಲ್ಲಿ ಹೇಳ್ಕೊಂತಾನೆ ಇದ್ದೆ ಎಲ್ಲ ನೀ ಬಾಪು ಅದಿ ನನ್ಗೇನು ಅಂತ ಏನಂತ ತ್ರಾಸಂತರ ಆಗೋದಿಲ್ಲ ಅನ್ಕೊಳ್ಳದೆ ಆಮೇಲೆ 6:30 ಸುಮಾರ ಆಪರೇಷನ್ ಹೊರಗ್ ತಂದ್ರೆ ಹೊರಗ್ ತಂದ್ಕೊ ಆಮೇಲೆ ನಮ್ ಬ್ರದರ್ ಸ್ವಲ್ಪ ಹಿಂಗೆ ನೋಡೋಣ ಹೆಚ್ಚಾಗ್ತಾರಂತ ಎಬ್ಸ್ಲಿಕ್ ಹೋದ್ಕೊಳ್ಳಲ್ಲ ಒಮ್ಮೆ ಒಂದ್ ಕೈ ಒಂದ್ ಕಾಲಿಗೆ ಪ್ಯಾರಸ್ ಅಟ್ಯಾಕ್ ಹೊಡ್ಬಿಡ್ತು ಆಮೇಲೆ ನಮ್ ಡಾಕ್ಟರ್ ಕರೆದ್ ಇಮಿಡಿಯೇಟ್ ಡಾಕ್ಟರ್ ಕರೆದ್ಕೊಳ ಇಲ್ಲ ರೀ ಮತ್ತೆ ಹಿಂಗ ಆಗದ ಅನ್ಕೊಳ ಅವ್ರ ಏನೆಲ್ಲ ಭಯ ಪಡ್ಬೇಡ್ರಿ ಒಂದ್ಸಲ ಆಗತ್ತ ಸ್ಟೋಕ್ ಆಗಬಿಟ್ಟದ ಈಗಾಗ್ಲೇ ಆಮೇಲೆ ಬ್ರೈನ್ ಒಳಗ 5 ಕಡೆ ಬ್ಲಾಕ್ ಆಗಿಬಿಟ್ಟದ ಈಗ ನಮ್ಗೇನು ಮಾಡಕ್ ಆಗಲ್ಲ ಮತ್ತೆ ಐಸಿ ರೂಮ್ನಾಗ ಅಂತ ಇಟ್ಟಿರ್ತೀವಿ ನಾವ ನೋಡೋಣ ಅಂತ 3 ದಿವಸ ಆದ್ಮೇಲೆ ಮತ್ತೆ ಅಷ್ಟೇ ಅಂದ್ರೆ ನಾವು ಮಂಗಳವಾರ ನಾನು ನೋಡ್ಲಿಕ್ಕಂತ ಹೋದೆ ರೀ ಹೋದಾಗ ಅವ್ರ ಹಂಗೆ ಸರ್ಕೊಂಡ್ ಸರ್ಕೊಂಡ್ ಬರಕತ್ರ ಸರ್ಕೊಂಡ್ ಬರ್ಕೊಳ್ಳ ಭಾತ್ರಾಸ ಅಂದ್ರೆ ಬಾಪು ಇಷ್ಟ ಸೇವೆ ಮಾಡ್ತಾನೆ ಅಪ್ಪಾಜಿ ಏನಿದ್ರು ಇದ್ರಿಂದ ಮರ್ತರ್ಬೇಕು ನಂಬಿದ್ದಾರೆ ನಾನು ಅವಾಗ ಮನಸ್ಸು ಅನ್ಕೊಂಡ್ಬಂದೆ ಆಮೇಲೆ ಬುಧವಾರ ಇಲ್ಲ 24 ಗಂಟೆ ಕೊಟ್ಟೆ ಉಳಿ ಚಾನ್ಸಸ್ ಏನಿಲ್ಲ ಅಂತ ಹೇಳಿದ್ರೆ ನಾನು ಮೃಣಾಲ್ದೇಶ್ವರಿಗೆ ಫೋನ್ ಮಾಡಿದ್ ಹಿಂಗಾಗಿದ್ರಿ ಪ್ರಾಬ್ಲಮ್ ಅಂತ ಇಲ್ಲ ಎಲ್ಲ ನಿಮ್ ಬಾಪನ್ ಕೃಪೆ ಇದೆ ಏನು ಹೇಳಕ್ ಹೋಗ್ಬೇಡ ನೀವೆ ಎಲ್ಲ ಬಾಪು ಆಮೇಲೆ ಅಣ್ಣಾಗ್ ಹೇಳಿದೆ ಇಲ್ಲ ಐಸಿಯು ರೂಮ್ನಾಗ ಯಾರನ್ನೂ ಬಿಡಲ್ಲ ಐಸಿಯು ರೂಮ್ನಾಗ ಇಲ್ಲ ಹಚ್ಚಕಂತಾರೆ ಏನು ಬಿಡಲ್ಲ ಇಲ್ಲ ನೀವು ಉದಿನ ಹಚ್ತೀರಿ ಅದನ್ನು ಇಡ್ರಿ ಆಮೇಲೆ ಅಷ್ಟನೇ ಹಚ್ಚಿ ಅಷ್ಟು ನೆನಪಾರಿದ್ದೆ ನಾನು ಅಲ್ಲ ಅಷ್ಟನ ನೀವು ತಲೆ ಹಚ್ಚ್ರಿ ಅಂದ್ರೆ ಅವಾಗ ನಮ್ಮ ಅಣ್ಣ ಅಂದ್ರೆ ಅಷ್ಟನ ತಲೆ ಹಚ್ಚಪ್ಪ ನೀವು ನೋಡೋಣ ಏನಾಗುತ್ತೆ ಅವೆಲ್ಲ ಫುಲ್ ಹಚ್ಕೊಂತಾರೆ ಡೈಲಿ ಅದನ್ನ ಮಾಡ್ಕೊಂತಾರೆ ಬಾಪುಂದೆಲ್ಲ ಉದಿ ಇದು ಹಚ್ಕೊಂಡ್ ಐಸೂರಿನಾಗ ಒಂದ್ ತಿಂಗ್ಳು ಇಟ್ಟಿದ್ರು ಐಸೂರಿನಾಗ ಇಟ್ಕೊ ಆಮೇಲೆ ಬರ್ಬರ್ತ ಒಂದ್ ತಿಂಗ್ಳು ಆದ್ರೆ ಮತ್ತೆ ನಾವು ವಾಪಸ್ ಮನೆಗೆ ಕೊಡ್ ಶಿವರಾತ್ರಿ ದಿವಸ ವಾಪಸ್ ಮನೆಗೆ ಕೊಟ್ಕೊಂಡು ಏನೋ ಟ್ಯಾಬ್ಲೆಟ್ ಮಿಸ್ಟೇಕ್ ಆಗಿದ್ಕ ಮತ್ತೆ ಅನ್ಸ್ಪಾನ್ಸಸ್ ಆಗ್ಬಿಟ್ರಿ ಮತ್ತ್ ಮಂಗಳವಾರ ಇಮಿಡಿಯೇಟ್ ಹಂಗೇನು ಕರ್ಕೊಂಡು ಹೋಗ್ಬಿಟ್ಟಿ ಸೀರಿಯಸ್ ಅನ್ಕೊಳ್ಳೇನೆ
ಕರ್ಕೊಂಡು ಹೋದ ತಕ್ಷಣ ಮತ್ತೆ ಮತ್ತೆ ಎಂಟ್ರಿ ಸಿಕ್ತೀವಿ ಹಾಸ್ಪಿಟಲ್ ಮತ್ತೆಂಟ್ರಿ ಮತ್ತ ಆಮೇಲೆ ಮನೆಗೆ ಬಂದ ಕೂಡ ಒಂದ್ ಎಂಟ್ರಿ ಸಹ ಮತ್ತೆ ಮನೆಗೆ ಕರ್ಕೊಂಡು ನಾ ಬಾಪನ್ ಫೋಟೋ ಬಾಪನ್ ಫೋಟೋ ಪ್ರತಿಯೊಂದು ನಾಯಿ ಹಾಕೊಂಡಿ ಲಾಕೆಟ್ ಸಕ ನೀ ಹಾಕ್ತೀನವ ಲಾಕೆಟ್ ಅಂತ ಅದ ಸಂಕ ನಾನು ಪಡಂತ ಹಾಕೋರ್ ಲಗು ಆರಾಮ ಆಗ್ತೀಯಪ್ಪ ನೀ ಬಾಪುನ ಕೃಪೆ ನಿಮ್ ಮೇಲೆ ಐತಿ ಆಯ್ತು ಅಂದ ಪ್ರಭಾಕರ್ಷಿ ಮೇಲ್ಮಿಂದ ಫೋನ್ ಮಾಡೇ ಮಾಡ್ತೀನಿ ಹೆಂಗದ ನಿಮ್ ಪಪ್ಪ ಹೆಂಗದ ಅನ್ಕೆ ಇಲ್ಲಾರಿ ಹಿಂಗ ಹಿಂಗ ಆಗತ್ತೆ ಅಂದ್ಕೊಳ್ಳೇನೆ ಹಿಂಗ ಮತ್ತ ಬೆಡ್ ಕಡೆ ಮಕ್ಕೊಂಡಲ್ಲ ಹೇಳಿಕಂತ್ರ ಬರ್ದಿರ್ಕಿಲ್ಲ ಒಂದ್ ಎಂಟ್ ದಿವಸ ಅಂತ ಎದ್ದಿರ್ಕಿಲ್ಲ ಅಲ್ಲೇ ಬಾಪನ್ ಫೋಟೋ ಇಡ್ನಿ ಬಾಪನ್ ಫೋಟೋ ಇಡ್ನಿ ಅಂತಿದ್ರೆ ಬಾಪನ್ ಫೋಟೋ ಇಟ್ಟು ಉದಿ ಗಿದಿ ಹಚ್ಚಿ ಆಮೇಲೆ ಹೇಳ್ತಿದ್ರು ಹಿಂಗ ಇಲ್ಲ ಎಲ್ಲ ಬಾಪನ್ ಕರ್ಕೊಂಡು ಹೋಗ್ತೀಯಾವ ನಾನು ಅಂದ್ರೆ ಇಲ್ಲ ಆರಾಮಾಗ್ಲಿ ನೀ ಬಾಪನ್ ಕಸ್ಕೊಂಡೇ ಕರ್ಕೊಸ್ಕೋತಾನೆ ಇಲ್ಲ ಮತ್ತ ನಾವ್ ಹಿಂಗ್ ಸ್ಯಾಟರ್ಡೇ ದಿವಸ ಉಪಾಸನ ಮಾಡ ಇಲ್ಲ ಉಪಾಸನ ಇನ್ನು ಸ್ಟಾರ್ಟ್ ಆಗಿಲ್ಲ ಉಪಾಸನ ಮಾಡಂತ ತಗೋರಿ ಅನ್ಕೊಂಡ್ ಬರೇ ಆದ್ರೆ ಒಂದ್ ಏನಾರು ಫೋನ್ ಮಾಡಿದ್ರೆ ಒಂದು ಅದ ಫೋನ್ಗೆ ನೀನು ಅಲೋ ಅಂತ ಕೊಟ್ಟಿರಕಿಲ್ಲ ಒಂದ್ ಸಲ ಪೇನ್ ಮಾತಾಡ ಬರೇ ಆಗ್ತಿದ್ರೆ ಮತ್ ತಾವ ರೂಮ್ ನಾಗ ಬಾಪನ್ ಫೋಟೋ ಹಚ್ಕೊಂಡು ತಾವೇ ಎಲ್ಲ ಮಾಡ್ಕೊ ಈಗ ನಮ್ ಡ್ಯಾಡಿ ಹೆಲ್ತ್ ಎಷ್ಟೋ ಇಂಪ್ರೂವ್ಮೆಂಟ್ ಆಗೈತಿ ಬಾಪ್ ಎಲ್ಲ ಬಾಪನ್ ಕೃಪೆದಿಂದ ಶ್ರೀರಾಮ್ ಅಂಬದ್ವಿ.